ಪುಲ್ವಾಮಾ ದಾಳಿಗೆ ಗೃಹ ಸಚಿವಾಲಯದ ವೈಫಲ್ಯವೇ ಕಾರಣ ಯೋಧರ ಪ್ರಯಾಣಕ್ಕೆ ಐದು ವಿಮಾನ ಕೊಟ್ಟಿದ್ರೆ ಅಂತಹ ಅವಘಡನೆ ಆಗ್ತಾ ಇರಲಿಲ್ಲ ಹೀಗಂತ ಹೇಳಿದ್ದು ಬೇರೆ ಯಾರೂ ಅಲ್ಲ ಪುಲ್ವಾಮಾ ದಾಳಿ ನಡೆದಾಗ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದ ಸತ್ಯಪಾಲ್ ಮಲಿಕ್ ಕಳೆದ ವರ್ಷ ದಿವೈರ್ ಪೋರ್ಟಲ್ನಲ್ಲಿ ಕರಣ್ ಥಾಪರ್ ಅವರಿಗೆ ನೀಡಿದ ಸಂದರ್ಶನದಲ್ಲಿ ಮಲಿಕ್ ಇಡೀ ದೇಶವೇ ಬೆಚ್ಚಿ ಬೀಳಿಸುವ ಸಂಗತಿಯನ್ನು ಹೊರಹಾಕಿದ್ರು ಮುಂದುವರೆದು ದಾಳಿಯ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರೀಯ ಸುರಕ್ಷತಾ ಸಲಹೆಗಾರ ಅಜಿತ್ ಡೋವಲ್ಗೆ ತಿಳಿಸಿದಾಗ ಈ ದಾಳಿಯ ಬಗ್ಗೆ ಏನನ್ನೂ ಮಾತಾಡಬೇಡಿ ನೀವು ಸುಮ್ಮನಿದ್ದು ಬಿಡಿ ಅಂತ ಹೇಳಿದ್ರು ಅಂತ ಗಂಭೀರ ಆರೋಪ ಮಾಡಿದರು ಅಂದಿನಿಂದ ಮೋದಿ ಸರ್ಕಾರದ ಕೆಂಗನಿಗೆ ಗುರಿಯಾಗಿದ್ದ ಸತ್ಯಪಾಲ್ ಮಲ್ಲಿಕ್ ಮೇಲೆ ಈಗ ಸಿಬಿಐ ದಾಳಿ ನಡೆದಿದೆ ತನ್ನ ವಿರುದ್ಧ ಮಾತನಾಡುವವರ ಮೇಲೆ ಇಡೀ ಸಿಬಿಐ ದಾಳಿ ನಡೆಸಿ ಬಾಯಿ ಮುಚ್ಚಿಸುವ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬನ್ನಿ ಈ ವಿಡಿಯೋದಲ್ಲಿ ಸತ್ಯಪಾಲ್ ಮಾಲಿಕ್ ಪ್ರಕರಣದ ಹಿನ್ನೆಲೆ ತಿಳಿಯುವ ಪ್ರಯತ್ನ ಮಾಡೋಣ में जो वीर शहीद हुए उन वीर शहीदों के नाम आपका वोट समर्पित हो सकता है क्या अब फेब्रवरी हदनाल हतोत् इडी देश में बेचि बेड़ा दुर्घटने वो नड़ित ಜಮ್ಮು ಕಾಶ್ಮೀರದ ಪುಲ್ವಾಮಾದ ಅವಂತಿಪುರ ಬಳಿ ಉಗ್ರರು ನಡೆಸಿದ ದಾಳಿಯಿಂದಾಗಿ ನಲವತ್ನಾಲ್ಕು ಆರ್ ಸಿ ಎಫ್ ಯೋಧರು ಸಾವನ್ನಪ್ಪಿದರು ಎಪ್ಪತ್ತೆಂಟು ವಾಹನಗಳಲ್ಲಿ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಯೋಧರು ಜಮ್ಮುವಿನಿಂದ ಶ್ರೀನಗರಕ್ಕೆ ಹೊರಟಿದ್ದಾಗ ಈ ಭಯಾನಕ ದಾಳಿ ನಡೆಯಿತು ಮುನ್ನೂರ ಐವತ್ತು ಕಿಲೋಗ್ರಾಮ್ನಷ್ಟು ಸ್ಫೋಟಕಗಳಿದ್ದ ಸ್ಕಾರ್ಪಿಯೋವನ್ನು ಆ ದಾರಿಯಲ್ಲಿ ನುಗ್ಗಿಸಿದ ಉಗ್ರನೊಬ್ಬ ಈ ದುರಂತಕ್ಕೆ ಕಾರಣನಾಗಿದ್ದ ದೇಶದ ಇತಿಹಾಸದಲ್ಲಿ ಅತಿ ದೊಡ್ಡ ಭದ್ರತಾ ವೈಫಲ್ಯ ಎನ್ನಬಹುದಾದ ಈ ದಾಳಿಯ ಬಗ್ಗೆ ಹಲವಾರು ಪ್ರಶ್ನೆಗಳು ಅಂದೇ ಹುಟ್ಟಿಕೊಂಡವು ಪ್ರಪಂಚದಲ್ಲಿ ಅತ್ಯಂತ ಭದ್ರತೆಯ ಕಾಶ್ಮೀರ ಕಣಿವೆಯಲ್ಲಿ ಈ ಭಯೋತ್ಪಾದಕ ದಾಳಿ ಹೇಗೆ ಸಾಧ್ಯವಾಯಿತು ಈ ದಾಳಿಗೆ ಬಳಕೆಯಾದ ಮುನ್ನೂರು ಕೆ ಜಿಗಳಷ್ಟು ಭಾರಿ ಪ್ರಮಾಣದ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಅದನ್ನು ಹೊತ್ತಿದ್ದ ಕಾರು ಆ ಪ್ರದೇಶದಲ್ಲಿ ಹತ್ತಾರು ದಿನಗಳಿಂದ ಯಾಕೆ ನಿರಾತಂಕವಾಗಿ ಓಡಾಡ್ತಿತ್ತು ದಾಳಿ ನಡೆಯಬಹುದು ಎಂದು ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ಎರಡರಿಂದ ದಾಳಿ ನಡೆಯುವ ಹಿಂದಿನ ದಿನ ಅಂದರೆ ಫೆಬ್ರವರಿ ಹದಿಮೂರರವರೆಗೂ ಗುಪ್ತಚರ ಮಾಹಿತಿಗಳ ಸರಣಿಯೇ ಬಂದಿದ್ದರೂ ಅದನ್ನು ಏಕೆ ನಿರ್ಲಕ್ಷಿಸಲಾಯಿತು ಈ ಪ್ರಶ್ನೆಗಳು ಬಹಳ ಗಂಭೀರವಾಗಿದ್ದವು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಮುನ್ನ ಮೋದಿ ಸರ್ಕಾರದ ಪುಲ್ವಾಮಾ ವೈಫಲ್ಯವನ್ನು ಪ್ರಶ್ನಿಸಿದವರಿಗೆ ದೇಶದ್ರೋಹಿಗಳ ಹನಿಪಟ್ಟಿ ಹಚ್ಚಿ ಈಗೆಳೆಯಲಾಯಿತು ಬಾಲಾಕೋಟ್ ದಾಳಿಗಳ ಬಳಸಿ ಪುಲ್ವಾಮಾ ಸಂಗತಿಗಳನ್ನು ಹತ್ತಿಕ್ಕಲಾಯಿತು ಅಲ್ಲಿಂದ ಒಂದು ತಿಂಗಳ ನಂತರ ಲೋಕಸಭಾ ಚುನಾವಣೆ ನಡೆಯಿತು ಮೋದಿಯವರ ಬಿ ಜೆ ಪಿ ಮುನ್ನೂರು ಸೀಟುಗಳ ಸಂಖ್ಯೆಯನ್ನು ದಾಟಿತ್ತು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಮುನ್ನೂರ ಐವತ್ತು ಮೂರು ಸೀಟುಗಳ ದಿಗ್ವಿಜಯ ಸಾಧಿಸಿತ್ತು ನೋಟು ರದ್ದು ಬೆಲೆ ಏರಿಕೆ ನಿರುದ್ಯೋಗ ಸಮಸ್ಯೆಯ ಸಂಕಟಗಳು ತಳಮಳಗಳು ಮೋದಿ ಸರ್ಕಾರದ ಕೂದಲನ್ನು ಕೊಂಕಿಸಲಿಲ್ಲ ಚುನಾವಣೆ ಚರ್ಚೆ ಈ ವಿಷಯಗಳು ಹಠಾತ್ತನೆ ಮೂಲೆ ಗುಂಪಾಗಿದ್ದವು ದೇಶಭಕ್ತಿ ರಾಷ್ಟ್ರವಾದ ರಾಷ್ಟ್ರೀಯ ಭದ್ರತೆ ವಿಷಯಗಳು ಚುನಾವಣಾ ವಿಷಯಗಳಾಗಿ ಹೋಗಿದ್ದವು ಪುಲ್ವಾಮಾ ಭಯೋತ್ಪಾದಕ ದಾಳಿಗೆ ಈಗ ಐದು ವರ್ಷ ನಮ್ಮ ದೇಶದ ನಲವತ್ತು ವೀರ ಯೋಧರನ್ನು ಬಲಿ ಪಡೆದ ಪುಲ್ವಾಮಾ ದಾಳಿಯ ತನಿಖೆ ಏನಾಯಿತು ಅನ್ನೋದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ ಚುನಾವಣೆ ನಂತರ ದೇಶದ ಸರ್ಕಾರ ಹಾಗೂ ಈ ದೇಶದ ಜನರು ಹುತಾತ್ಮ ಸೈನಿಕನನ್ನು ಬಹುತೇಕ ಮರ್ತೆ ಹೋಗಿದ್ದಾರೆ ಈ ಪ್ರಕರಣಕ್ಕೆ ಮರುಜೀವ ತುಂಬಿದ್ದು ಸತ್ಯಪಾಲ್ ಮಲಿಕ್ ಸತ್ಯಪಾಲ್ ಮಲಿಕ್ ಪುಲ್ವಾಮಾ ದಾಳಿ ನಡೆದಾಗ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದರು ಕಳೆದ ವರ್ಷ ದಿ ವೈರ್ ಸುದ್ದಿ ಸಂಸ್ಥೆಗೆ ನೀಡಿದ ಸಂದರ್ಶನದಲ್ಲಿ ಈ ದಾಳಿಯ ಕುರಿತ ಹಲವು ಸ್ಫೋಟಕ ಮಾಹಿತಿಗಳನ್ನು ಅವರು ಹೊರಹಾಕಿದ್ದರು ಹೋಮ್ ಮಿನಿಸ್ಟ್ರಿ ಸೆ ಪೂಜ ರಾಜನಾಥ್ ಜಿ ಕೆ ದೇ ರಿಫ್ಯೂಸ್ ಟು ಗಿವ್ ಅಗರ್ ಮೇರೆ ಸೆ ಪೂಜೆ ತುಂಬ ಏರ್ಕ್ರಾಫ್ಟ್ ದೇತಾ ಉಂಟು ಕೆಸೆ ಬಿ ದೇತಾ ಪಾಂಚ್ ಏರ್ಕ್ರಾಫ್ಟ್ ಕಿ ಜರೂರ್ ಥಿ ಸಿರ್ಫ್ उनको एयरक्राफ्ट नहीं दिया गया ये आप इंपॉर्टेंट चीज कह रहे हैं होम मिनिस्ट्री से इजाजत मांगी एयरक्राफ्ट के लिए एंड होम मिनिस्ट्री रिफ्यूज टू बी यस एंड आई टोल्ड इट टू द प्राइम मिनिस्टर सेम इवनिंग कि ये ಪುಲ್ವಾಮಾ ದಾಳಿ ನಡೆದ ಸಮಯದಲ್ಲಿ ಪ್ರಧಾನಿ ಮೋದಿ ಜಿಮ್ ಕಾರ್ಬೆಟ್ ಅಭಿಹರಣದಲ್ಲಿ ಡಿಸ್ಕವರಿ ಚಾನಲ್ಗಾಗಿ ಮ್ಯಾನ್ ವರ್ಸಸ್ ವೈಲ್ಡ್ ಎಂಬ ಕಾರ್ಯಕ್ರಮದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದರು ಎಂಬ ಗಂಭೀರ ಆರೋಪವನ್ನು ಅವರು ಮಾಡಿದ್ದರು ನಮ್ಮ ವೈಫಲ್ಯದಿಂದ ಈ ದಾಳಿ ನಡೆದಿದೆ ಯೋಧರನ್ನ ಸಾಗಿಸಲು ಐದು ವಿಮಾನಗಳನ್ನು ಒದಗಿಸಿದರೆ ಈ ದುರಂತ ನಡೆಯುತ್ತಲೇ ಇರಲಿಲ್ಲ ಎಂದು ಮೋದಿಯವರಿಗೆ ಹೇಳಿದಾಗ ಪ್ರತಿಯಾಗಿ ಮೋದಿಯವರು ಸೊಮ್ಮು ಬಿಡಿ ಎಂದು ಹೇಳಿದ್ದರು ಎಂಬ ಸಂಗತಿಯನ್ನು ಸತ್ಯಪಾಲ್ ಬಯಲು ಮಾಡಿದ್ದರು ಪ್ರಧಾನಿಯ ನಂತರ ಫೋನ್ ಮಾಡಿದ್ದ ರಾಷ್ಟ್ರೀಯ ಸುರಕ್ಷತಾ ಸಲಹೆಗಾರ ಅಜಿತ್ ಡೋವೆಲ್ ಕೂಡ ಈ ಕುರಿತು ಮೌನ ತಳೆಯುವಂತೆ ತಮಗೆ ಸೂಚಿಸಿದ್ದರು ಎಂದು ಅವರು ಈ ಸಂದರ್ಶನದಲ್ಲಿ ಹೇಳಿದ್ದರು ಇನ್ನು ಕಳೆದ ವಾರ ಪುಲ್ವಾಮಾ ದಾಳಿಯ ಹುತಾತ್ಮರ ಕುರಿತು ವಿಡಿಯೋವೊಂದನ್ನು ಬಿಡುಗಡೆ ಮಾಡಿದ್ದ ರಾಹುಲ್ ಗಾಂಧಿ ದಾಳಿಯ ಕುರಿತಂತೆ ಸರ್ಕಾರದ ಮುಂದೆ ಗಂಭೀರ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದರು ಜೊತೆಗೆ ಹುತಾತ್ಮ ಸೈನಿಕರ ಕುಟುಂಬದ ಸದಸ್ಯರು ಹಾಗೂ ಮಾಜಿ ಸೈನಿಕರು ಪುಲ್ವಾಮಾ ದಾಳಿ ತನಿಖೆ ಬಗ್ಗೆ ಪ್ರಶ್ನೆ ಮಾಡಿದ್ದರು देखा कि इनका फ़ोटो भी आ रहा था ಟಿ ವಿಲ್ತೆ पाँचवा नम्बर उनका आ गया था ಕಳೆದ ಬಾರಿ ಪುಲ್ವಾಮಾ ದಾಳಿಯನ್ನ ತನ್ನ ಚುನಾವಣಾ ಪ್ರಚಾರಕ್ಕೆ ಬಳಸಿ ಭರ್ಜರಿ ಗೆಲುವು ಸಾಧಿಸಿದ ಮೋದಿ ಸರ್ಕಾರ ಈ ದಾಳಿಯ ಬಗ್ಗೆ ಅಕ್ಷರಶಃ ಮೌನ ತಾಳಿದೆ ದೇಶಭಕ್ತಿ ರಾಷ್ಟ್ರವಾದ ರಾಷ್ಟ್ರೀಯ ಸುರಕ್ಷತೆ ಕುರಿತು ತನ್ನಂತೆ ಕಾಳಜಿ ಮಾಡುವ ಪಕ್ಷ ಮತ್ತೊಂದಿಲ್ಲ ಅನ್ನೋ ಬಿ ಜೆ ಪಿ ಹುತಾತ್ಮ ಸೈನಿಕರನ್ನು ಸಂಪೂರ್ಣವಾಗಿ ಮರೆತು ಹೋಗಿದೆ ಇನ್ನು ಗೋಧಿ ಮೀಡಿಯಾಗಳಂತೂ ದಾಳಿ ಬಗ್ಗೆ ಪ್ರಶ್ನೆ ಮಾಡಿದವರನ್ನೇ ಗುರಿ ಮಾಡ್ತಾ ಇದೆ ಈಗ ಜಮ್ಮು ಕಾಶ್ಮೀರದ ಕಿರು ಜಲ ವಿದ್ಯುತ್ ಯೋಜನೆಯಲ್ಲಿ ಈ ಹಿಂದೆ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸತ್ಯಪಾಲ್ ಮಲ್ಲಿಕ್ ಅವರ ಮನೆ ಸೇರಿದಂತೆ ಮೂವತ್ತು ಕಡೆಗಳಲ್ಲಿ ಸಿಬಿಐ ದಾಳಿ ನಡೆಸ್ತಾ ಇದೆ ತನ್ನ ವಿರುದ್ಧ ಮಾತನಾಡುವವರ ಮೇಲೆ ಇಡಿ ಸಿ ಬಿ ಐನ ಬಿಟ್ಟು ಬಾಯಿ ಮುಚ್ಚಿಸೋ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋ ಆರೋಪಗಳು ಕೂಡ ನಿರಂತರವಾಗಿಯೇ ಕೇಳ್ತಾ ಬರ್ತಾ ಇದ್ದಾವೆ ಹಾಗಾಗಿ ಈಗ ಸತ್ಯಪಾಲ್ ಮಲ್ಲಿಕ್ ಮೇಲೆ ನಡೆದಿರುವ ಸಿ ಬಿ ಐ ದಾಳಿ ಕೂಡ ಇದರ ಮುಂದುವರೆದ ಭಾಗವೇ ಇದರ ಬಗ್ಗೆ ನಿಮಗೇನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ